ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತು ಹೊಸ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾವುದಪ್ಪ ಅಂತಂದರೆ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್. ಅದಕ್ಕೆ ಕನ್ನಡದಲ್ಲಿ ಎಲ್ ಸಿ ಎಮ್ ಅಂದರೆ ಲ ಸ ಮತ್ತು ಎಚ್ ಸಿ ಎಫ್ ಅಂದರೆ ಮ ಸ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಪೂರ್ತಿ ಸ್ಟಡಿ ಮಾಡೋಣ. ಸೊ ಅದಕ್ಕಿಂತ ಮೊದಲು ನೀವು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಎಲ್ ಸಿ ಎಮ್. ಎಲ್ ಸಿ ಎಮ್ ಅಂದರೆ ಫುಲ್ ಫಾರ್ಮ್ ಕೇಳ್ತಾರೆ ನೋಡ್ರಿ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎಲ್ ಸಿ ಎಮ್ ಅಂತ ಕೇಳ್ತಾರೆ. ಸೊ ಎಲ್ ಸಿ ಎಮ್ ಫುಲ್ ಫಾರ್ಮ್ ಏನು ಬರ್ತದಪ್ಪ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಬೇಕು. ಅದಕ್ಕೆ ಕನ್ನಡದಲ್ಲಿ ಲ ಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ನೋಡ್ರಿ ವರ್ಡ್ ಏನದಿದು ಅಪವರ್ತ್ಯ. ಮಲ್ಟಿಪಲ್ ಅಂತಂದ್ರೆ ಏನು ಅಪವರ್ತ್ಯ. ಸೊ ಭಾಳ ಜನ ಅಂತ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂದ್ಬಿಡ್ತಾರೆ. ಅಪವರ್ತನ ಅಂದರೆ ಅಲ್ಲಿ ಫ್ಯಾಕ್ಟರ್ ಅಂತ ಕನ್ಸಿಡರ್ ಆಗುತ್ತೆ ಅಲ್ವಾ. ಇದು ಮಲ್ಟಿಪಲ್, ಮಲ್ಟಿಪಲ್ ಅಂದರೆ ಅಪವರ್ತ್ಯ. ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟು. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತಲೇ ಹೇಳಬೇಕು. ಓಕೆ, ಸೊ ಹಿಂಗಂದ್ರೆ ಏನು ನೋಡ್ರಿ, ಅಮಂಗ್ ದ ಕಾಮನ್ ಮಲ್ಟಿಪಲ್ಸ್, ಏನು ಕಾಮನ್ ಮಲ್ಟಿಪಲ್ಸ್ ಬರ್ತಾವೆ ನೋಡ್ರಿ, ಆಫ್ ಟೂ ಆರ್ ಮೋರ್ ದ್ಯಾನ್ ಟೂ ನಂಬರ್ಸ್. ಅಂದರೆ ಕಾಮನ್ ಮಲ್ಟಿಪಲ್ಸಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು. ದ ಒನ್ ವಿತ್ ದ ಲೋವೆಸ್ಟ್ ವ್ಯಾಲ್ಯೂ ಈಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ನೋಡ್ರಿ, ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ನಾವು ಕಾಮನ್ ಮಲ್ಟಿಪಲ್ಸ್ ತಗೊಳ್ತೀವಿ. ಅದರಲ್ಲಿ ಕಾಮನ್ ಮಲ್ಟಿಪಲ್ಸಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಾಮನ್ ಮಲ್ಟಿಪಲ್ಸ್ ನಮ್ಗೆ ಸಿಗ್ತಾವೆ. ಅದರಲ್ಲಿ ಇರ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆ, ಕಾಮನ್ ಮಲ್ಟಿಪಲ್ಲಲ್ಲಿ ಸಿಕ್ಕಂಥ ಅತಿ ಚಿಕ್ಕ ಸಂಖ್ಯೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕೇಳ್ತೇವೆ. ಸರಿ, ಯಾವುದೊಂದು ಎರಡು ಸಂಖ್ಯೆಗಳನ್ನು ತೊಗೊಂಡು ಅದ್ರ ಕಾಮನ್ ಮಲ್ಟಿಪಲ್ ತೆಗೆದೇವೆ ಅಂತ ತಿಳ್ಕೊಳ್ರಿ, ಅದರಲ್ಲಿ ಸಾಕಷ್ಟು ನಿಮ್ಗೆ ಕಾಮನ್ ಮಲ್ಟಿಪಲ್ ಸಿಗ್ತಾವೆ. ಬಟ್ ಕಾಮನ್ ಮಲ್ಟಿಪಲ್ ಸಿಕ್ಕಂಥ ಸಂಖ್ಯೆಗಳಲ್ಲಿ ಲೀಸ್ಟ್ ನಂಬರ್ ಇರಬೇಕು. ಅಂಥ ಲೀಸ್ಟ್ ನಂಬರ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಎಲ್ ಸಿ ಎಮ್ ಅಂತ ನಾವು ಕರಿತೀವಿ. ಇನ್ನು ಈಸಿ ಮೆಥಡ್ ಕನ್ನಡದಲ್ಲಿ ಏನಂತಂದ್ರೆ ಕೊಟ್ಟ ಸಂಖ್ಯೆಗಳು, ದತ್ತ ಸಂಖ್ಯೆಗಳಿಂದ ಅಂತಂತಂದ್ರೆ ಏನು, ಕೊಟ್ಟ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆಯನ್ನು ಲ ಸ ಎನ್ನುವರು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದೇನು ಒಂದಿಷ್ಟು ದತ್ತ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಸಪೋಸ್ 6 ಮತ್ತು 12 ಅಂತ ಕೊಟ್ಟಿರ್ತಾರೆ. 6-12 ಭಾಗ ಹೋಗ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದ್ರೆ 12. 12 ಅನ್ನೋದು 6 ಭಾಗ ಹೋಗುತ್ತೆ ಮತ್ತು 12 ಕೂಡ ಪೂರ್ಣವಾಗಿ ಭಾಗ ಹೋಗುತ್ತೆ. ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಇಲ್ಲ. ಸಪೋಸ್ ನಾವು ಅಂತೀವಿ 6 ಅಂತ ತೊಗೊಂಡು ಅಂತಿಕೋ, 6 ಅನ್ನೋದು 6 ಭಾಗ ಹೋಗುತ್ತೆ, ಬಟ್ 12 ಹೋಗೋದಿಲ್ಲಲ್ಲ. ಇವೆರಡರಿಂದನೂ ಭಾಗ ಹೋಗಿರಬೇಕು ಮತ್ತು ಚಿಕ್ಕ ಸಂಖ್ಯೆ ಇರಬೇಕು. ನಾ ಫಾರ್ ಎಕ್ಸಾಂಪಲ್ 24 ಅಂತ, 24 ಅನ್ನೋದು 6 ಮಗ್ಯಾಗೂ 24 ಬರ್ತದೆ, 12 ಮಗ್ಯಾಗೂ 24 ಹೋಗಿ ಬರುತ್ತೆ. ಎರಡರಿಂದನೂ ಅದು ಭಾಗ ಹೋಗುತ್ತೆ ಪೂರ್ಣವಾಗಿ, ಬಟ್ 24 ಅನ್ನೋದು ಚಿಕ್ಕ ಸಂಖ್ಯೆ ಅಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ 12 ಅಂತ ಬರ್ತದೆ. ಓಕೆ, ಸೊ ಹಿಂಗಾಗಿ ಅತಿ ಚಿಕ್ಕ ಸಂಖ್ಯೆ ಇರಬೇಕು, ಅವೆರಡು ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೋಗಿರಬೇಕು. ಪೂರ್ಣವಾಗಿ ಅಂದ್ರೆ ಏನು, ಅಲ್ಲಿ ಶೇಷ 0 ಬರಬೇಕು. ಹಂಗ ಅಂತ ಸಂಖ್ಯೆಗಳನ್ನು ನಾವೇನಂತೀವಿ, ಅಂತ ಅತಿ ಚಿಕ್ಕ ಸಂಖ್ಯೆಯನ್ನು ಏನಂತ ಕರಿತೀವಿ ಅಂದ್ರೆ ಲಸ ಅಂತ ನಾವು ಕರಿತೀವಿ. ಸೊ ಮುಂದೆ ಎಕ್ಸಾಂಪಲ್ ಎಲ್ಲ ನೋಡ್ತಾ ನಿಮ್ಗೆ ಅರ್ಥ ಆಗ್ತದೆ. ಉದಾಹರಣೆ ಏನು ನೋಡಿ, ನಾವು ಹೇಳಿದ್ನೆಲ್ಲ 2 ಮತ್ತು 4 ಲಸ ಏನಪ್ಪ ಅಂತ ಕೇಳ್ತೀವಿ ನೋಡ್ರಿ. 2 ಪೂರ್ಣವಾಗಿ ಭಾಗ ಹೋಗ್ಬೇಕು, 4 ಪೂರ್ಣವಾಗಿ ಭಾಗ ಹೋಗ್ಬೇಕು, ಬಟ್ ಅದು ಚಿಕ್ಕ ಸಂಖ್ಯೆ ಇರಬೇಕು. ಅದಕ್ಕಿಂತ ಚಿಕ್ಕ ಸಂಖ್ಯೆ ಮತ್ತೆ ಯಾವುದು ಸಿಗ್ಬಾರ್ದು ನಿಮ್ಗೆ, ಅಂಥದ್ದನ್ನ ನಾವು ಹುಡುಕ್ಬೇಕು. ಹಂಗೆ ನೋಡೋಕಾದ್ರೆ ಯಾವ್ದಪ್ಪ ಅಂತ ಹೇಳ್ತೀವಿ ನೋಡ್ರಿ, ರೀತಿ ಪ್ರಕಾರ ನಾವು ಹೇಳ್ತೇವೆ. ಮೊದಲ 2 ಅಪವರ್ತ್ಯಗಳನ್ನು ಬರ್ರಿ, 2 ಅಪವರ್ತ್ಯಗಳನ್ನು ಬರೀ, 2 2 4 2 3 6 8 ಎಂಟು 9. ಸೊ ಇನ್ನು 4 ಅಪವರ್ತ್ಯಗಳನ್ನು ಬರೆಯ, 4 ಅಪವರ್ತ್ಯ ಮಲ್ಟಿಪಲ್ಸ್ ಆಫ್ 4, ಮಲ್ಟಿಪಲ್ಸ್ ಆಫ್ 2. ಓಕೆ, ಸೊ ಮಲ್ಟಿಪಲ್ಸ್ ಆಫ್ 4 ಯಾವ್ದು, 4, 8, 12, 16, 20. ಸೊ ಇದ್ರೊಳಗೆ ನಮ್ಗೆ ಸ್ಮಾಲೆಸ್ಟ್ ನಂಬರ್ ನೋಡೋಣ, ಇದು 2 ಅನ್ನೋದು ಐತಿ. ಇದ್ರೊಳಗೆ 2 ಐತನಪ್ಪ, ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ 4 ಅಂತ ಕೊಟ್ಟಿದ್ದೇವೆ, ಇದ್ರಾಗ 4 ಐತನು, ಎಸ್ ಇಲ್ಲ ಐತಿ. ನಂತರ ಇಲ್ಲಿ 8 ಅನ್ನೋದು ಐತಿ, ನೋಡಿ ಇದ್ರೊಳಗೆ 8 ಐತಿ, ಇದ್ರೊಳಗೆ 8 ಐತಿ. ಸೊ ಕಾಮನ್ ಆಗಿ ನಮ್ಗೆ ಇಲ್ಲಿ ಏನು ಸಿಗ್ತಾ ಇದಾವ, ಮಲ್ಟಿಪಲ್ ಸಿಕ್ಕು. ಇದರಲ್ಲಿ ಕಾಮನ್ 2 ಮತ್ತು 4 ಕಾಮನ್ ಮಲ್ಟಿಪಲ್ ಯಾವ್ಯಾವ ಸಿಕ್ಕಪ್ಪ ನಮಗೆ, 4 ಮತ್ತು 8 ಅಂತ ಸಿಕ್ಕು. ಇದರಲ್ಲಿ ಸ್ಮಾಲೆಸ್ಟ್ ಯಾವುದು, ಕಾಮನ್ ಮಲ್ಟಿಪಲ್ ಬಂದಂಥದ್ರಲ್ಲಿ ಸ್ಮಾಲೆಸ್ಟ್ ಯಾವುದು ಇರ್ತದ, ಅದು ನಮ್ಗೇನಿರ್ತದ, ಎಲ್ ಸಿ ಎಮ್ ಆಗಿರ್ತದ. ಓಕೆ, ಸ್ಮಾಲೆಸ್ಟ್ ಒನ್ ಇಸ್ 4. ಸೊ ಹಿಂಗಾಗಿ ನೋಡಿಲ್ಲಿ 4 ಅಂತ ನಾನು ಐಡೆಂಟಿಫೈ ಮಾಡಿದ್ದೀನಿ. ಸೊ ಹಿಂಗಾಗಿ ನಮಗೇನಂತ ಹೇಳಬೇಕು, ಈಗ 8 ಇವೆರಡು ಅದಾವೆ, 4 ಮತ್ತು 8. ಅದರಲ್ಲಿ ಸ್ಮಾಲೆಸ್ಟ್ ಬಂದದ್ದು ಯಾವುದಪ್ಪ ಅಂತಂದ್ರೆ ನಮಗೆ 4. ಓಕೆ, ಆದ್ದರಿಂದ 2 ಮತ್ತು 4 ಲಸ ಯಾವುದಾಗ್ತದೆ, 4 ಆಗ್ತದೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಈಸಿ ಮೆಥಡಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಅದ್ರ ಪ್ರಕಾರ ಮುಂದೆ ಇನ್ನೊಂದು ನೋಡೋಣ ಅಂತ. ಏನಪ್ಪ ನೋಡಿ, ಎಲ್ ಸಿ ಎಮ್ ಆಫ್ 3 and 12 ನೋಡಿ, ಎಲ್ ಸಿ ಎಮ್ ಆಫ್ 3 ಮತ್ತು 12 ಇವೆರಡರದ್ದು ನಮ್ಗೆ ಎಲ್ ಸಿ ಎಮ್ ತಗೋಕ್ ಏನಾಗ್ತದಪ್ಪ, ಎಷ್ಟು ಆಗ್ತದ, ಅದಕ್ಕೆ ನಾವೇನಂತೀವಿ ಮಲ್ಟಿಪಲ್ಸ್ ಆಫ್ 3 ಬರ್ಕೋತೇವಿ. ಮಲ್ಟಿಪಲ್ಸ್ ಆಫ್ 3 ಯಾವ್ಯಾವ ಬರ್ತಾವು,
3 3 1 3 3 2 6 3 3 9 3 4 12 ಮಲ್ಟಿಪಲ್ಸ್ ಆಫ್ 12 ಬರುತ್ತೆ 12 1 12 12 2 24 12 3 36 ಹಂಗೆಲ್ಲ ಮುಂದೆ ಬರೀಬಹುದು. ಈಗ ಕಾಮನ್ ಆಗಿರ್ತಕ್ಕಂಥದ್ದು ನೋಡಬೇಕು, ಮೂರು ಮೂರು ಅನ್ನೋದು ಇದರಲ್ಲಿ ಐತೇನೋ ಇಲ್ಲ, ಸಿಕ್ಸ್ ಅನ್ನೋದೈತೇನೋ, ನೈನ್ ಅನ್ನೋದೈತೇನೋ, ಓಕೆ 12 ಅನ್ನೋದೈತೆ, ಓಕೆ 12 ಅನ್ನೋದೈತೆ, ನಾವೇನು ಮಾಡ್ತೇವೆ ಸರ್ಕಲ್ ಹಾಕಿದೆ. ಇದನ್ನು ಲೀಸ್ಟ್ ನಂಬರ್, ಇದಕ್ಕಿಂತ ಲೀಸ್ಟ್ ನಂಬರ್ ಯಾವುದು ಬರೋದಿಲ್ಲ. ದೇರ್ ಫೋರ್ ನಾವು ಹೇಳ್ತೇವೆ ಎಲ್ಸಿಯಮ್ ಆಫ್ 3 and 12 ಏನಂತ ಆಗ್ತದಪ್ಪ, ಎಸ್ ಪರ್ಫೆಕ್ಟ್ 12 ಆಗ್ತದೆ. ಓಕೆ ಸೊ 12 ಬಿಟ್ಟು ಮತ್ತೆ ಯಾವುದು ಇಲ್ಲಿ ಇಲ್ಲ. ಓಕೆ ನೆಕ್ಸ್ಟ್ ನೋಡೋಣ ಮುಂದೇನು ಬರ್ತದೆ. ಸೊ ಒಂದಿಷ್ಟು ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ಎಲ್ ಸಿ ಎಮ್ ಬೈ ಡಿವಿಷನ್ ಮೆಥಡ್. ಓಕೆ ಅದು ನಾವೇನು ಮಾಡಿದ್ದೀವಿ, ಅಲ್ಲಿ ಮಲ್ಟಿಪಲ್ಸ್ ಬರ್ಕೊಂಡು ಫ್ಯಾಕ್ಟರೈಸ್ ಮಾಡ್ಕೊಂಡು ಕೇಸಿ ಕಾಮನ್ ಮಲ್ಟಿಪಲ್ಸ್ ನೋಡಿಬಿಟ್ಟು ಮಾಡಿದ್ದೀವಿ. ಬಟ್ ಇದು ಡಿವಿಷನ್ ಮೆಥಡ್ದಲ್ಲಿ ನಾವು ಹೆಂಗೆ ಮಾಡ್ತೀವಪ್ಪ, ಇದು ದಿಸ್ ಇಸ್ ಅ ಸಿಂಪ್ಲೆಸ್ಟ್ ಮೆಥಡ್ ಮತ್ತು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್, ದಟ್ ಈಸ್ ಕಾಲ್ಡ್ ಡಿವಿಷನ್ ಮೆಥಡು. ಸೊ ಎಲ್ ಸಿ ಎಮ್ ಡಿವಿಷನ್ ಮೆಥಡ್ ಪ್ರಕಾರ ಹೆಂಗೆ ಮಾಡ್ತೀವಿ ನೋಡಿ, ಸಂಖ್ಯೆಗಳನ್ನು ಮೂರೇ ಕೊಡಬೇಕು, ನಾಲ್ಕೇ ಕೊಡಬೇಕು ಅಂತ ಏನಿಲ್ಲ, ಎರಡು ಕೊಡ್ಬೋದು. ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟು ನಿಮ್ಗೆ ಲಸ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ 8 10 12 ಲಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 8 10 12 ಮೂರು ಸಂಖ್ಯೆಗಳು ಅದು ಇಲ್ಲಿ. ಸೊ ಇದ್ರದ್ದು ಎಲ್ ಸಿ ಎಮ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು. ಓಕೆ ಇದನ್ನು ಎರಡರದ್ದು ಕೂಡ ಕೊಡ್ಬೋದು, ಹಂಗಂತ ಏನಿಲ್ಲ. ಸೊ ಇದ್ರ ಪ್ರಕಾರ ಫೈಂಡ್ ದ ಎಲ್ ಸಿ ಎಮ್ ಆಫ್ 8 10 and 12. ಸೊ ಹೆಂಗೆ ಮಾಡೋಣ, ಮೊದಲು ನಾವೇನು ಬರ್ಕೋಬೇಕು 8 10 12 ಅನ್ನೋದು ನೀಟಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ಕೋಬೇಕು, ತಾಕಿ ನಮಗೆ ಮುಂದದ ಭಾಗ ಮಾಡುವಾಗ ಸರಿಯಾಗಿ ಸಂಖ್ಯೆಗಳನ್ನು ಬರ್ಕೋಬೋದು. ಅದಾಗಿಂದ ಈ ಥರ ನಮಗೇನಾಗ್ತದೆ ಲೈನ್ ಹಾಕೋಬೇಕು ಅಂದರೆ ಇದು ಸಪ್ರೇಟಾಗಿ ಲೈನ್ಸ್ ಹಾಕ್ಕೊಂಡ್ಬಿಟ್ಟು ನಾವು ಹೆಂಗೆ ಮಾಡ್ತೀವಿ. ಮೊದಲು ಈ ಒಂದು ಎಲ್ ಸಿ ಎಮ್ ತೆಗಿಬೇಕಾದಾಗ ನಮ್ಮ ತಲೆಯಾಗಿರಬೇಕು ಅವಿಭಾಜ್ಯ ಸಂಖ್ಯೆಗಳು ನೆನಪಿರಬೇಕು. ಸೊ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ, 2 2 3 5 7 11 13 ಓಕೆ ಈ ಥರ 17 19 ಈ ಥರ ಬರ್ತಾವೆ. ಓಕೆ ಇಷ್ಟು ಕಾಮನ್ ಆಗಿರ್ತಕ್ಕಂಥದ್ದು ನಾವು ಮೊದಲು ಯೂಸ್ ಮಾಡೋಣ. ಸ್ಟಾರ್ಟಿಂಗ್ ಯಾವುದು ಯೂಸ್ ಮಾಡಬೇಕಪ್ಪ ಅಂತ ಮೊದಲು 2 2 ನಾವು ಭಾಗಕಾರ ಮಾಡಬೇಕು. 2 ಭಾಗಕಾರ ಮಾಡ್ಬೇಕಂದ್ರಕ್ಕಿಂತ ಮೊದಲು ನೋಡಬೇಕು 2 ಬಾಧ್ಯತೆ ನಿಮ್ಮ ನಿಮ್ಗೆ ಹೇಳಿದ್ದೀನಿ ಏನಪ್ಪ ಅಂತಂದ್ರೆ ಸಮ ಸಂಖ್ಯೆಗಳಿರಬೇಕು. ಓಕೆ ಇದರಲ್ಲಿ ಯಾವುದಾದ್ರೂ ಒಂದು ಸಮ ಸಂಖ್ಯೆ ಐತನ್ನು ನೋಡ್ರಿ. ಓಕೆ ಎಲ್ಲನೂ ಸಮ ಸಂಖ್ಯೆ ಅದಾವ ಅಂದ್ರೆ 2 ಭಾಗ ಹೋಗ್ತದ ಅನ್ನೋದು ಗೊತ್ತಾಗ್ತದೆ. ಯಾವುದಾದ್ರೂ ಒಂದು ಸಂಖ್ಯೆ ಹೋಗ್ತದೆ ಇಲ್ಲ ಅನ್ನೋದು ನೋಡಬೇಕು. ಹೋಗ್ತದೆ ಅಂದ್ರೆ ಅಲ್ಲಿ ತಕ್ಕೂ ಸಮ ಸಂಖ್ಯೆಗಳು ಎಲ್ಲಿ ತಕ್ಕ ಇರ್ತೋ ಅಲ್ಲಿ ತಕ್ಕ 2 ನಾವು ಮಾಡ್ಕೋತ ಹೋಗ್ಬೇಕು. ಯಾವಾಗ ಅಲ್ಲಷ್ಟು ಬೆಸ ಸಂಖ್ಯೆಗಳು ಬಂದವಲ್ಲ ಅಲ್ಲಿಗೆ 2 ಭಾಗಿಸೋದು ನಾವು ಸ್ಟಾಪ್ ಮಾಡ್ಬೇಕಷ್ಟೇ. ಸೊ ನೋಡ್ರಿ ಹೆಂಗೆ ಬರ್ಕೋತೀನಿ ನಾನು ಇಲ್ಲಿ 2 ಅಂತ ಬರ್ಕೋಬೇಕು. ಓಕೆ 2 ಮಗ್ಯಾಗ 8 ಅನ್ನೋದು ಎಷ್ಟರಲ್ಲೇ ಬರ್ತದಪ್ಪ, 2 ಮಗ್ಗೆ ಅನ್ಕೋತವ್ರಿ 8 ಬರಬೇಕು. 2 1 2 2 2 3 2 4 2 4 8 ಅಂದರೆ 2 4 ಅಂತೀವಲ್ಲ ಅಲ್ಲಿ ಇಲ್ಲಿ ಏನು ಬರಬೇಕು ಅವಾಗ ನಾವು 4 ಅಂತ ಬರೆಯಬೇಕು. 2 4 8 ಎಸ್ ಪರ್ಫೆಕ್ಟ್. ಇನ್ನು 10 ಬರಬೇಕಂದ್ರೆ ತಕ್ಕೂ ಅನ್ಕೋತೋಗ್ಬೇಕು. 2 ಟೇಬಲ್ ಅನ್ಕೋತವ್ರಿ 2 1 2 2 2 4 2 3 6 2 4 8 2 5 10 ಎಸ್ 2 5 ಅಂತಿರಲ್ಲ ಇಲ್ಲಿ ಏನಂತ ಬರಿಬೇಕಪ್ಪ ನಾವೀಗ, ಎಸ್ ಪರ್ಫೆಕ್ಟ್ 5 ಅಂತ ಬರಬೇಕು. 2 5 10 ಅಂದರೆ 2 5 10. ಈಗ 12 ಬರಬೇಕಪ್ಪ, 2 6 12 ಅಂತ ಕರಿತೀವಿ ಇಲ್ಲ ಅಂದರೆ ಇಲ್ಲಿ ಏನು ಬರೀಬೇಕು 6 ಅಂತ ಅಂದಿರ್ತೀವಿ, 6 ಅನ್ನೋದ್ರಲ್ಲಿ ನಾವು ಬರಿಬೇಕು. ಈಗ ಇದು ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಮತ್ತೊಂದು ಈ ಥರ ಲೈನ್ ವೈಟ್ ಲೈನ್ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಎಸ್ ಓಕೆ. ಮತ್ತೆ ಇದರಲ್ಲಿ ಏನಾದ್ರು ಸಮಸಂಖ್ಯೆ ಅದನ್ನು ನೋಡ್ಬೇಕು. ಎಷ್ಟು ಇಲ್ಲಿ ಅದಾವ್ರು ಸಮಸಂಖ್ಯೆ ಯಾವ್ದೈತಿ, 4 6 ಅಂದ್ರೆ 2 ಟೇಬಲ್ ಮತ್ತೆ ಹೋಗ್ತಾವ, ಮತ್ತೆ 2 2 ಅಂತ ಹಾಕೊಂಡೆ. 2 ಎಷ್ಟರಲ್ಲಿ ಹೋಗ್ತದಪ್ಪ, ಓಕೆ 2 2 4 ಅಂದ್ರೆ ಇಲ್ಲಿ 2 ಬರೀಬೇಕು, 2 2 4 2 ಮಗ್ಗೆ 5 ಹೋದನು, 2 5 ಅನ್ನೋದೈತೇನು ಇಲ್ಲ, ಇಲ್ಲ ಅಂತಂದಿಂದ ಇದು ಏನ್ ನಂಬರ್ ಇರ್ತದಲ್ಲ ಸೇಮ್ ನಂಬರ್ ನಾವು ಮತ್ತೊಳ್ಳಿ ಏನ್ ಮಾಡ್ಕೊಂಡು ಬರ್ಕೊಂಡ್ಬಿಡ್ಬೇಕು. ಆ ಟೇಬಲ್ನಾಗ ಬರೋದಿಲ್ಲ ಯಾಕೆ ಬೆಸ ಸಂಖ್ಯೆ ಐತಿ ಬರೋದಿಲ್ಲ ಅಂತಂದ್ರೆ ಸೇಮ್ ನಂಬರ್ ಅದನ್ನ ಒಳ್ಳೆ ವಾಪಸ್ ರಿಪೀಟ್ ನಾವು ಬರ್ಕೊಂಡ್ಬಿಡ್ಬೇಕು. ಎಸ್ ಪರ್ಫೆಕ್ಟ್. ಇನ್ನು 2 3 ಅನ್ನೋದೈತೇನು, 6 ಅನ್ನೋದೈತೇನು, ಓಕೆ 2 3 6 ಅಂತ ಇಲ್ಲಿ ಏನಂತ ಬರೀಬೇಕಪ್ಪ ನಾವು 3. ಎಸ್ ವೆರಿ ಗುಡ್ 3. ನೋಡಿ ಇಲ್ಲೆಲ್ಲ ಬಂದಂಥ ಸಂಖ್ಯೆಗಳು ಏನದವಪ್ಪ, ಅವಿಭಾಜ್ಯ ಸಂಖ್ಯೆಗಳದ 2 5 3 ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ನೋಡಿ. ಈ ಥರ ಎಲ್ಲ ಸು ಎಟ್ ದಿ ಎಂಡ್ ಅವಿಭಾಜ್ಯ ಸಂಖ್ಯೆ ಬರಲ್ ತಕ್ಕೊಂಡು ನಾವು ಮಾಡ್ಕೋತೋಗ್ಬೇಕು. ಎಲ್ಲಷ್ಟು ಎಂಡ್ನಾಗ ಏನು ಬಂದವಪ್ಪ, ಅವಿಭಾಜ್ಯ ಸಂಖ್ಯೆಗಳು ಬಂದವು ಅಂದ್ರೆ ಪ್ರೈಮ್ ನಂಬರ್ಸ್ ಬಂದು. 2 5 3 ದೀಸ್ ಆರ್ ಪ್ರೈಮ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಬಂದು ಅಂತ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಸೊ ಮುಂದೆ ಹೆಂಗೆ ಬರಬೇಕು ಅನ್ನೋದು ಹೇಳ್ತೀನಿ. ದೇರ್ ಫಾರ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು. ಓಕೆ ಸೊ ಇವನ್ನೆಲ್ಲ ತೆಗೆದ್ಬಿಡಮ್, ಏನು ಯೂಸ್ ಇರೋದಿಲ್ಲ. ಯಾಕಂದರೆ ಅವ್ರು ನಾನು ಜಸ್ಟ್ ಇದು ರೀತಿ ಅದನ್ನ ನೋಡ್ಕೊಳ್ಳೋ ಸಲುವಾಗಿ ನಾನು ಇದು ಮಾಡಿದೆ, ಲೆಸ್ ಮಾಡೋಣ. ದೇರ್ ಫಾರ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು. ಸೊ ಮೊದಲ 2 ಇಲ್ಲಿದ್ದು ಏನು ಇರ್ತವೋ ಇಲ್ಲಿ ಎಲ್ಲಷ್ಟು ಬರ್ಕೋತೋಬೇಕು. 2 × 2 ಮಲ್ಟಿಪ್ಲೈ ಮಾಡ್ಕೋತಾ 2 × 2 ನಂತರ ಈ ಕಡೆ ಇಲ್ಲಿ ಏನದೋ ಅಲ್ಲಿ ಎಲ್ಲಷ್ಟು ಬರ್ಕೋಬೇಕು. 2 2 ಓಕೆ 5
3 ಎಸ್ ಪರ್ಫೆಕ್ಟ್ ಸೊ ಇಂದಷ್ಟು ಮಲ್ಟಿಪ್ಲೈ ಮಾಡಬೇಕು ಇವನ್ನೆಲ್ಲಷ್ಟು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ 2 2 4 2 4 4 2 8 5 ಅಂಟಿಲ್ಲೇ 43 43 12 ಅಂದರೆ 120 ಓಕೆ ದೇರ್ ಫೋರ್ ಎಲ್ ಸೇಮ್ ಇಸ್ ಈಕ್ವಲ್ ಟು 120 120 ಓಕೆ ಈ ಥರದಲ್ಲಿ ನಾವೇನದಲ್ಲ ಎಲ್ಲಷ್ಟು ನೀಟಾಗಿ ನಾವು ಮಾಡಿದಾಗ ನಮ್ಗೆ ಕರೆಕ್ಟಾಗಿ ಎಲ್ ಸಿ ಎಮ್ ಸಿಗ್ತಿರ್ತದೆ ಇಲ್ಲ ಸತ್ತಾಗಿದೆ ಹೆಂಗೆ ಅನ್ನೋದು ಗೊತ್ತಾಗ್ತಲ್ಲ ಈಗ ಸಪೋಸ್ ಇದು ಎರಡೇ ಕೊಟ್ಟಿದ್ರೆ ಒಂದು ಸಂಖ್ಯೆ ಇವು ಎರಡೇ ಇಟ್ಕೊಂಡ್ರು ನಾವು ಮಾಡ್ಬೋದು 8 ಮತ್ತು ಇದೇನು ಇದೇನು ಬರ್ಕೊಳ್ಳಂಗಿಲ್ಲ ಅವಾಗ ಸೊ 2 4 8 2 5 10 ಮುಂದೆ 2 7 4 5 ಇಲ್ಲಿಗೆ ಮುಗಿದೋಯ್ತು ಇವಿಷ್ಟನ್ನೂ ಕೂಡಿಸು 2 7 4 4 2 8 8 5 40 ಇದಕ್ಕೆ ಎಲ್ ಸಿ ಎಮ್ ಎಷ್ಟಾಗಿಬಿಡ್ತದೆ 40 ಆಗಿಬಿಡ್ತಿತ್ತು ಎರಡೇ ಸಂಖ್ಯೆ ತೊಗೊಂಡಿದ್ದೇವೆ ಅಂತಂದ್ರೆ ಮೂರು ಸಂಖ್ಯೆ ತೊಗೊಂಡ್ರೆ ಮೂರು ಸಂಖ್ಯೆ ಪ್ರಕಾರ 120 ಆಗ್ತದೆ ಹಿಂಗೆ 4 ಸಂಖ್ಯೆನೂ ತೊಗೋಬೋದು 5 ಸಂಖ್ಯೆನೂ ತೊಗೋಬೋದು ಎಷ್ಟು ಸಂಖ್ಯೆಗಳೆಲ್ಲ ಸಹ ಕೊಟ್ಟರು ಕೂಡ ನಾವು ಮಾಡ್ಬೋದು ಆ ಥರದಲ್ಲಿ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತ ಏನಂತ ಕೇಳ್ತಾರೆ ಫೈಂಡ್ ದ ಎಲ್ ಸಿ ಎಮ್ ಆಫ್ 3 7 11 ನೋಡ್ರಿ 3 ಅನ್ನೋದು ಏನಪ್ಪ ಅವಿಭಾಜ್ಯ ಸಂಖ್ಯೆ 7 ಅವಿಭಾಜ್ಯ ಸಂಖ್ಯೆ 11 ಅವಿಭಾಜ್ಯ ಸಂಖ್ಯೆ ನೋಡಿ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ಟಾದಂತಂದಿಂದ ಅವುಗಳನ್ನು ಎಲ್ ಸಿ ಎಮ್ ತೆಗೆದ ಅವಶ್ಯಕತೆ ಇರಲ್ಲ ಇದು ಒಂದು ನಿಮಗೆ ಪ್ರಾಪರ್ಟೀಸ್ ಐತಿ ಅದನ್ನ ಹೇಳ್ತೀನಿ ಅಂತ ಮುಂದೆ ಸೊ ಕನ್ನಡದಲ್ಲಿ 3 7 11 ಲಸಾವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಇಲ್ಲಿ ಕೊಟ್ಬಿಟ್ರು ಹಿಂಗಿದ್ದಾಗ ನಾವೇನಂತ ಸೊಲ್ಯೂಷನ್ ಬರ್ತದೆ ಗೊತ್ತಾನು ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅವುಗಳ ಅವುಗಳ ಲಸ ಆಗಿರ್ತದೆ ಅವುಗಳನ್ನ ಎಲ್ಲಷ್ಟು ಗುಣಾಕಾರ ಮಾಡ್ಕೋತ ಹೋಗ್ಬಿಡ್ರಿ ಅದೇ ಅವ್ರದ್ದು ಲಸ ಆಗಿರ್ತದೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಸ ಆಗಿರ್ತದೆ ಅಂತ ಅನ್ನೋದು ಹೇಳ್ತೀವಿ ನೋಡಿ ಅವಿಭಾಜ್ಯ ಸಂಖ್ಯೆಗಳ ಲಸವು ಅವುಗಳ ಗುಣಲಬ್ಧವಾಗಿರ್ತದೆ ಅವನ ಗುಣಾಕಾರ ಮಾಡಿಬಿಟ್ರೆ ನಿಮ್ಗೆ ಅದರದ್ದು ಲಸ ಸಿಕ್ಬಿಡ್ತದೆ ಫಾರ್ ಎಕ್ಸಾಂಪಲ್ ಗುಣಾಕಾರ ಮಾಡೋಣ ನಾವು ಡೈರೆಕ್ಟಾಗಿ 3 7 8 11 ಇಷ್ಟು ಗುಣಾಕಾರ ಮಾಡಿದರೆ 3 7 7 3 21 21 ಅನ್ನೋದ್ಲೆ ನಮ್ಗೆ ಏನಂತ ಅರ್ಥ ಬರ್ತಪ್ಪ 847 ಓಕೆ ಸೊ ಇದು ದಿಸ್ ಇಸ್ ದ ಎಲ್ ಸಿ ಎಮ್ ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಈಗ ಇದು ಪ್ರಾಪರ್ಟೀಸ್ ನೆನಪಿರಬೇಕು ಅವಿಭಾಜ್ಯ ಸಂಖ್ಯೆಗಳು ಬಂದು ಅಂತಂದ್ರೆ ಅವನು ಗುಣಾಕಾರ ಮಾಡಿಬಿಟ್ರತ್ತ ಅದ್ರದ್ದು ಎಲ್ ಸಿ ಎಮ್ ಸಿಕ್ಬಿಡ್ತದೆ ಅಂತ ಓಕೆ ಸೊ ಮತ್ತು ಅದಕ್ಕೆ ಈ ಥರದಲ್ಲಿ ಈ ಮೆಥಡಲ್ಲಿ ನಾವು ಮಾಡ್ಕೋತ ಕುಂದ್ರದ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಏನಪ್ಪ ಈಗ 10 21 ಮತ್ತು 27 ಲಸಾವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಏನಾಗ್ತದೆ ಅಂತಂದರೆ ನೋಡ್ರಿ ಇವುಗಳನ್ನು 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಆಲ್ರೆಡಿ ನಿಮ್ಗೆ ಲಾಸ್ಟ್ ಟೈಮ್ ಒಂದು ಸರಿ ತಿಳಿಸಿದ್ದೆ ಫೈಂಡ್ ದ ಎಲ್ ಸಿ ಎಮ್ ಆಫ್ 10 21 and 27 ಸೊ ಬಿಡಿ ಬಿಡಿಯಾಗಿ ಮೊದಲು ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಓಕೆ ಆಫ್ಟರ್ ದ್ಯಾಟ್ ಲೈನ್ ಹಾಕೊಳ್ಳಿ ಕೇಳಿದೆ ಆ ಥರ ಲೈನ್ ಹಾಕೊಂಡ್ಬಿಡ್ರಿ ಮೊದಲು ನೋಡಿದ್ರೊಳಗೆ ಸಮಸಂಖ್ಯೆಗಳು ಅದಾವನಪ್ಪ ಅನ್ನೋದು ನೋಡ್ತೀರಿ ಸಮಸಂಖ್ಯೆ ಅದಾವನು ಓಕೆ ಇಲ್ಲಿ ಏನದಪ್ಪ ಸಮಸಂಖ್ಯೆ 10 ಅನ್ನೋದೈತೆ ಅಂದರೆ ಎರಡರ ಬಗ್ಗೆ ನೋಡ್ಬೇಕು ಅವಿಭಾಜ್ಯ ಸಂಖ್ಯೆಗಳಂತ ಏನಿಲ್ಲ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರ್ತಾವೆ ಎಸ್ ಇವ್ನು ಮೊದಲು ತಲೆಗಿಟ್ಕೊಂಡ್ಬಿಡ್ಬೇಕಷ್ಟೇ ನಿಮ್ಮ ತಲೆಗಿಟ್ಕೊಂಡು ನಾನು ಇಲ್ಲಿ ಸೈಡಲ್ಲಿ ಬರ್ ತೋರ್ಸಾಕತ್ತೀನಿ ಬಟ್ ನೀವು ಎಕ್ಸಾಮ್ದಲ್ಲೇ ಆಗಲಿ ಅಥವಾ ಇದರಲ್ಲೇ ಆಗಲಿ ಈ ಥರ ಬರ್ಕೊಳ್ಳೋದು ಅವಶ್ಯಕತೆ ಇರಲ್ಲ ಇವೆಲ್ಲ ನೆನಪಿರ್ಬೇಕು ನಿಮಗೆಲ್ಲಷ್ಟು ಮೊದಲು 2 ಟೇಬಲ್ನೇ ನೋಡಬೇಕು ನಂತರ 3 ಟೇಬಲ್ ನಂತರ 5 ಟೇಬಲ್ ನಂತರ 7 ಟೇಬಲ್ ಈ ಥರದಲ್ಲೇ ನೋಡ್ಕೊತ ಹೋಗ್ಬೇಕು ಓಕೆ ಸೊ ಮೊದಲೇ 10 ಟೇಬಲ್ನೇ ಬರ್ತಾನೆ 10 1s ಹಿಂಗೆ ಹಿಂಗೆ ಆ ಥರದಲ್ಲಿ ಮಾಡೋದಲ್ಲ ಓಕೆ ಸೊ ನಮಗೆ ಮೊದಲು ಯಾವುದು ಅಂತಂದರೆ ಇದೇ ಮೆಥಡ್ದಲ್ಲಿ ಹೋಗಬೇಕು ಫಸ್ಟ್ 2 ಟೇಬಲ್ನ ನಂತರ 3 5 7 ಇದೇ ಮೆಥಡ್ದಲ್ಲಿ ನಾವು ಹೋಗಬೇಕು ಡೈರೆಕ್ಟ್ಲಿ ನಾವು 10 ಟೇಬಲ್ನಾಗ ಅಲ್ಲಿ 21 ಟೇಬಲ್ನಾಗ ಈ ಥರದಲ್ಲಿ ನಾವು ಮಾಡ್ಕೊಂಡು 9 ಟೇಬಲ್ನಾಗ ಹೋಗ್ತದೆ 9 ಟೇಬಲ್ನಾಗ ಹೋಗೋದಾಗಲಿ ಆ ಥರ ಮಾಡಬಾರ್ದು ಯಾಕೆ ಅವಿಭಾಜ್ಯ ಸಂಖ್ಯೆಗಳನ್ನೇ ಬರಬೇಕು 9 ಅನ್ನೋದು ಅವಿಭಾಜ್ಯ ಸಂಖ್ಯೆ ಏನು ಇದು 21 27 ಏನಾದರೂ ಬರ್ತಾವ ಅಂತ ನಾವೇನು ಮತ್ತು 9 ಟೇಬಲ್ನೇ ಮಾಡ್ತೀನಿ ಅಂತ ಅನ್ನೋದ್ರೆ ತಪ್ಪಾಗ್ತದೆ ಲೆಕ್ಕ ಓಕೆ ಸೊ ಹಿಂಗಾಗಿ ನಾನೇನು ಹೇಳ್ದೆ ಮೊದಲು ಅವಿಭಾಜ್ಯ ಸಂಖ್ಯೆಗಳಿಂದನೇ ನಾವೇನಾಗ್ತದೆ ಇದನ್ನು ಮಾಡ್ಕೋತ ಹೋಗಬೇಕು ಅದರಲ್ಲಿ 2 ಟೇಬಲ್ನಿಂದ ತೊಗೋಬೇಕು ಓಕೆ 2 ಅಂತ ಬರ್ದೇವೆ 2 ಟೇಬಲ್ನಾಗ 10 ಎಷ್ಟರಲ್ಲೇ ಬರ್ತದಪ್ಪ ಎಷ್ಟು 5 10 ಇಲ್ಲಿ ಎಷ್ಟು ಬರಿಬೇಕು ನಾನಂದ್ರೆ 5 ಅಂತ ಬರೀಬೇಕು 2 ಟೇಬಲ್ನಾಗ 21 ಬರ್ತಾನೋ 2 10s 20 ಆಗುತ್ತೆ 21 ಬರೋಂಗಿಲ್ಲ ಓಕೆ ಸೊ ನಾವೇನು ಮಾಡ್ತೀವಿ 21 ಅಂದರೆ ಬರೋದಿಲ್ಲ ಅಂದರೆ ಸೇಮ್ ನಂಬರ್ ಬರ್ಕೋಬೇಕಂತ ಹೇಳಿದ್ದೀನಿ ಸೇಮ್ ನಂಬರ್ ಬರ್ಕೊಳ್ಳೋಣ ನೆಕ್ಸ್ಟ್ 27 ಬರೋದಿಲ್ಲ ಓಕೆ ಅದು ಕೂಡ ಬೆಸ ಸಂಖ್ಯೆ ಐತಿ ಸೊ ಹಿಂಗಾಗಿ 27 ಕೂಡ ನಾವು ಏನು ಮಾಡ್ತೀವಿ ಸೇಮ್ ನಂಬರ್ ಬರ್ಕೋತೀವಿ ಇನ್ನು ನೋಡಿ ಎಲ್ಲನೂ ಈಗ ಬೆಸ ಸಂಖ್ಯೆಗಳಾದ 2 ಟೇಬಲ್ನಾಗ ಅನ್ಕೋ ಬರೋದಿಲ್ಲ ನೆಕ್ಸ್ಟ್ ಆ ಟೇಬಲ್ ಅಂತ ಹೇಳಿದ್ದೀನಿ ನಾನು 3 ಟೇಬಲ್ ಎಸ್ 3 ಟೇಬಲ್ನಾಗ ಇವು ಯಾರು ಹೋಗ್ತಾವನು ನೋಡಬೇಕು ಹೋಗ್ತಿದ್ರು ಬರ್ಕೋಬೇಕು ಸುಮ್ಮನೆ ಹಂಗೆ 3 ಟೇಬಲ್ ಅಂತ 3 ಅಂತ ಬರ್ಕೊಳ್ಳೋದು ತಪ್ಪು 3 ಟೇಬಲ್ನಾಗ 5 ಬರೋದಿಲ್ಲ ಓಕೆ ಇದು 21 3 ಟೇಬಲ್ನಾಗ ಬರ್ತಾನು 2 + 3 ನೋಡು 3 ಬಾಜಿತೆ ನಿಮಗೆ ಗೊತ್ತದೆ ಈ ಸಂಖ್ಯೆ ಅಂಕಿಗಳನ್ನು ಕೂಡಿಸ್ಬೇಕು 2 + 1 3 3 ಅನ್ನೋದು 3 ಭಾಗ ಹೋಗುತ್ತೆ ಅಂದ್ರೆ ಇದು ಬರ್ತದೆ 7 + 2 ಅಂದ 9 9 ಅನ್ನೋದು 3 ಭಾಗ ಹೋಗುತ್ತೆ ಇದನ್ನು ಕೂಡ ನಮ್ಮ 3 ಮಗ್ಯಾಗ ಇವೆರಡು
ಬರ್ತಾವು ಅಂದ್ರೆ ನಾವು ತ್ರೀ ಟೇಬಲ್ನೇ ಬರ್ತಾವೆ ಅಂದ್ರೆ ನಾವು ತ್ರೀ ಅಂತ ಹಾಕೋಬೇಕು. ಓಕೆ, ಒಂದು ಲೈನ್ ಹಾಕೊಳ್ಳೋಣ. ಓಕೆ, ಆಫ್ಟರ್ ದ್ಯಾಟ್ ಇಲ್ಲಿ ಏನಂತ ತ್ರೀ ಅಂತ ಬರ್ಕೊಳು. ತ್ರೀ ಟೇಬಲ್ನೇ ಫೈವ್ ಬರ್ತದನ್ರಿ, ಬರಂಗಿಲ್ಲ, ಅದು ಸೇಮ್ ನಂಬರ್ ಬರ್ಕೊಂಬಿಟ್ರಿ ಫೈವ್. ಓಕೆ, ತ್ರೀ ಟೇಬಲ್ ಟ್ವೆಂಟಿ ಒನ್ ಅನ್ನೋದು ಎಷ್ಟರಲ್ಲೇ ಬರ್ತದ? ಎಸ್, ಮೂರ ಏಳೆ ಇಪ್ಪತ್ತೊಂದು, ಮೂರ ಏಳೆ ಇಪ್ಪತ್ತೊಂದು, ತ್ರೀ ಸೆವೆನ್ ಸರ್ ಟ್ವೆಂಟಿ ಒನ್. ಓಕೆ, ತ್ರೀ ನೈನ್ ಸರ್ ಟ್ವೆಂಟಿ ಸೆವೆನ್. ಎಸ್, ತ್ರೀ ನೈನ್ ಸರ್ ಟ್ವೆಂಟಿ ಸೆವೆನ್. ಇಷ್ಟು ಬಂದು ನೋಡ್ರಿ, ಇವೆಲ್ಲಷ್ಟು ಬಂದಿದ್ದು ಮತ್ತೆ ಆ ಟೇಬಲ್ನೇ ಹೋಗ್ತಾವು ನೋಡ್ರಿ. ಫೈವ್, ಫೈವ್ ಅನ್ನೋದು ಪ್ರೈಮ್ ನಂಬರ್, ಸೆವೆನ್ ಪ್ರೈಮ್ ನಂಬರ್, ನೈನ್ ಅನ್ನೋದು ಪ್ರೈಮ್ ನಂಬರ್ ಏನ್ರಿ? ಅಲ್ಲ, ಇನ್ನೊಂದು ನಂಬರ್ ಉಳಿತು. ಈ ನಂಬರ್ ಸಂಬಂಧ ನಾವು ವರ್ಕ್ ಮಾಡ್ಬೇಕಾಗ್ಯದ. ಏನದು ನೈನ್? ನೈನ್ ಅನ್ನೋದು ಮತ್ತೆ ಆ ಟೇಬಲ್ನಾಗ ನೋಡ್ಬೇಕಂತ ಏನಿ ತ್ರೀ. ಈ ಸದ ತ್ರೀಗೆ ಬಂದಿದ್ದೆ ಒಳ್ಳೆ, ಮತ್ತೆ ತ್ರೀದಾಗ ನೋಡ್ಬೇಕು. ತ್ರೀ ಟೇಬಲ್ನಾಗ ನೈನ್ ಹೋಗ್ತದನು, ಎಸ್ ಹೋಗ್ತದೆ. ಮತ್ತೊಂದು ಲೈನ್ ಹಾಕೋಣ, ಮತ್ತೆ ಯಾವುದು ಅಂತ ಬರೆಯೋಣ ತ್ರೀ. ಓಕೆ, ಸೊ ತ್ರೀ ಟೇಬಲ್ನಾಗ ಫೈವ್ ಬರೋಂಗಿಲ್ಲ, ಸೇಮ್ ಫೈವ್ ಬರ್ಕೋತೀನಿ. ಇನ್ನು ಸೆವೆನ್ ಕೂಡ ಬರಲ್ಲ, ಸೆವೆನ್ ಕೂಡ ಬರ್ಕೋತೀನಿ. ಇನ್ನು ತ್ರೀ ಟೇಬಲ್ನಾಗ ಯಾವ್ದು ಬರ್ತದಪ್ಪ? ನೈನ್ ಬರ್ತದೆ. ಎಷ್ಟರಲ್ಲೇ ಬರ್ತದೆ? ತ್ರೀಸ ಬರ್ತದೆ. ಓಕೆ, ತ್ರೀ ತ್ರೀಸ ನೈನ್, ಇಲ್ಲಿ ಮತ್ತೆ ತ್ರೀ ಅಂತ ಬರ್ತದೆ. ಇಲ್ಲಿ ನೋಡಿ, ಇವೆಲ್ಲ ಬಂದಂಥದ್ದು ಈಗ ಏನಾದ್ರು ಈಗ ಎಸ್ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ಸ್ ಬಂದು ಇಲ್ಲಿಗೆ ನಾ ಸ್ಟಾಪ್ ಮಾಡಿಬಿಡ್ತೀನಿ. ಓಕೆ, ಸೊ ಇದಾದ್ರೆ ಇದೇನು ಬರ್ಕೊಂಡಿರ್ತಿರಲ್ಲ ಇದನ್ನು ಕೂಡ ತೆಗೆದು ಬಿಡೋಣ, ಯಾಕಂದ್ರೆ ಅದೇನು ಎಕ್ಸಾಮ್ಗೆ ಅಂತ ಬರೆಯೋದು ಅವಶ್ಯಕತೆ ಇರೋದಿಲ್ಲ. ನಾವು ಜಸ್ಟ್ ನಿಮ್ಗೆ ಐಡಿಯಾ ಸಲುವಾಗಿ ನಾನು ಬರೆದಿದ್ದೆ. ದೇರ್ ಫೋರ್ ಎಲ್ ಸಿ ಎಮ್ ಅಂತ ಬರೀಬೇಕು ನಾವು. ಎಲ್ ಸಿ ಎಮ್ ಅನ್ನೋದು ಏನಿತ್ತಪ್ಪ? ಎಸ್ ಬರ್ಕೊಳ್ಳೋಣ ಫಸ್ಟ್. ಇಲ್ಲಿ ಎಲ್ಲಿದ್ದ? ಇಲ್ಲಿದ್ದ ಬರ್ಕೊ ಅಂತ ಹೇಳಿದ್ದೀನ. ಓಕೆ, ಅವನ್ನೆಲ್ಲಷ್ಟು ಬರೆಯೋಣ. ಟೂ ಇಂಟು ತ್ರೀ ಇಂಟು ತ್ರೀ, ನಂತರ ಫೈವ್ ಇಂಟು ಸೆವೆನ್ ಇಂಟು ತ್ರೀ. ಓಕೆ, ಈ ಥರದಲ್ಲಿ ನಾವು ಎಲ್ಲಷ್ಟು ಬರ್ಕೊಂಡ್ವಿ. ಸೊ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಎಲ್ಲಷ್ಟು. ಓಕೆ, ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಸರಿಯಾದ ಸಿಗುತ್ತೆ. ದೇರ್ ಫೋರ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಆನ್ಸರ್ ಬಂತಪ್ಪ? ಸೊ 1890 ಅನ್ನೋದ್ರದ್ದು ಎಲ್ ಸಿ ಎಮ್ ಆಯಿತು. ಓಕೆ, ಇಷ್ಟು ಮೂರು ಸಂಖ್ಯೆಗಳೆಲ್ಲ ಸರಿ ಎಷ್ಟು ಬರ್ತದೆ ಅಂದ್ರೆ 1890 ಅಂದ್ರೆ ಈ ಒಂದು ಸಂಖ್ಯೆ ಇದೇ ಒಂದು ಅತಿ ಚಿಕ್ಕ ಸಂಖ್ಯೆ. ಈ ಅತಿ ಒಂದು ಚಿಕ್ಕ ಸಂಖ್ಯೆ ಏನಾಗ್ತದೆ? ಇವು ಇಷ್ಟು ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗ ಹೋಗ್ತದೆ. ಏನ ಈ ಬಂದಂತ ಸಂಖ್ಯೆ ಏನಿತ್ತ ಪೂರ್ಣವಾಗಿ ಭಾಗ ಹೋಗ್ತದೆ ಅಂದ್ರೆ ಅಲ್ಲಿ ಶೇಷ ಏನು ಸಿಗ್ತದೆ ನಮ್ಗಂತಂದ್ರೆ ಸೊನ್ನೆ ಬರ್ತದೆ. ಇವೆಲ್ಲ ಸಂಖ್ಯೆಗಳಿಂದ ಭಾಗ ಮಾಡ್ರಿ, ಇದ್ದು ಶೇಷ ನಮ್ಗೆ ಸೊನ್ನೆ ಸಿಗ್ತದೆ. ಪೂರ್ಣವಾಗಿ ಭಾಗ ಹೋಗುವಂತ ಅತಿ ಚಿಕ್ಕ ಸಂಖ್ಯೆ ಅಂತಂದ್ರೆ 1890. ನೆನಪಿರ್ಬೇಕು, ಮುಂದೆ ನಿಮ್ಗೆ ಬಹಳ ಹೆಲ್ಪ್ ಆಗ್ತದೆ. ನಾನು ಮತ್ತೆ ಅವಾಗ ಹೇಳುವಾಗ ನಿಮ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ತೀನಿ ಅಂತ. ಈಗ ನೆಕ್ಸ್ಟ್ ನೋಡೋಣ, ಇನ್ನೊಂದು ಇಂಪಾರ್ಟೆಂಟ್, ಫೈಂಡ್ ದ ಎಲ್ ಸಿ ಎಮ್ ಆಫ್ 6, 12 and 36. ಓಕೆ, ಸೊ ಈ ಥರ ಬಂದಾಗ ನಾವು ಎವ್ರಿ ಟೈಮು ಲೆಸನ್ ನಿಮ್ಗೆ ಏನಪ್ಪ ಅಂತಂದ್ರೆ ಮುಂದೆ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀನಿ ನಾನು. ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿಗಳು ಅಂತ. ಭಿನ್ನರಾಶಿಗಳ ಕೆಳಗಡೆ ನಮ್ಮ ಲಸ ತೆಗೆದು ಬಂದಿರ್ತಾವೆ, ಛೇದಗಳ ಲಸ ತೆಗೆದು ಬರ್ತದೆ. ಓಕೆ, ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಕೇಳ್ತೇವಲ್ಲ, ಡಿನಾಮಿನೇಟರ್ದಲ್ಲಿ ಏನು ಮಾಡ್ತೇವಪ್ಪ ಅಂತಂದ್ರೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ತೀವಿ. ಮುಂದೆ ಎಡಿಷನ್ ಸಬ್ಟ್ರಾಕ್ಷನ್ ಮಾಡುವಾಗ ಮುಂದೆ ಅವಾಗ ನಿಮಗೆಲ್ಲ ಗೊತ್ತಾಗ್ತದೆ. ಆ ಟೈಮ್ದಾಗ ಇಂಥವೆಲ್ಲ ಎಲ್ ಸಿ ಎಮ್ ತಕ್ಕೊಂತ ಕುಂದೋದು ಅವಶ್ಯಕತೆ ಇರಲ್ಲ. ನಮಗೊಂದಿಷ್ಟು ಪ್ರಾಪರ್ಟೀಸ್ ಅದಾವೆ, ಆ ಪ್ರಾಪರ್ಟೀಸ್ ನಮ್ಮ ತಲೆಯಲ್ಲಿ ಇಟ್ಕೊಂಡೇ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿಬಿಡ್ಬೇಕು, ಹಂಗೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಆಗಿರಬೇಕು. ಸೊ ಈ ಥರದ ಲೆಕ್ಕಗಳನ್ನ ನಾನು ಎವ್ರಿ ಟೈಮ್ ಮಾಡ್ಕೋತ ಕುಂದಿರೋದಲ್ಲ. ಸೊ ಇವುಗಳನ್ನು ನಾನು ಹೆಂಗೆ ಬೈ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡೋಣ ಇಲ್ಲಿ ಫಾರ್ ಎಕ್ಸಾಂಪಲ್ ಸೊಲ್ಯೂಷನು 6, 12 and 36 ಅಂತ ಹೇಳಿದ್ದಾರೆ. ಓಕೆ, ಸೊ ಕಾಮನಾಗಿ ಮೊದಲು ಮಾಡೋಣ, ಅದ ನಂತರ ಈಸಿ ಮೆಥಡಲ್ಲಿ ಹೆಂಗೆ ಮಾಡೋದು ಅನ್ನೋದು ನಿಮ್ಗೆ ಕೂಡ ಹೇಳ್ತೀನಿ. ಇದ್ರೆ ಎಲ್ ಸಿ ಎಮ್ ಎಷ್ಟು ಬರ್ತದೆ ನಾನು ಹೇಳ್ತೀನಿ, ಇದ್ರದ್ದು ಎಲ್ ಸಿ ಎಮ್ 36 ಬಂದ್ಬಿಡ್ತದೆ. ನಾನು ನೋಡೇನೆ ಹೇಳ್ಬಿಟ್ಟು 36 ಅಂತ ಹೆಂಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಾಮನ್ ಆಗಿ ಹೇಳ್ಕೊಡ್ತೀನಿ ಅಂತ. ಮೊದಲು ಇದು ಫೈಂಡ್ ಔಟ್ ಮಾಡೋಣ ಅಂತ. ಓಕೆ, ಲೈನ್ ಹಾಕೊಂಡು ಮೊದಲು ಎಷ್ಟು ಟೇಬಲ್ನಾಗ ನೋಡಂತ ಹೇಳಿದ್ನಪ್ಪ? ಟೂ ಟೇಬಲ್. ಟೂ ಟೇಬಲ್ನಾಗ ಎಲ್ಲ ಇವನ್ ನಂಬರ್ಸ್ ಅದಾವನಪ್ಪ. ಓಕೆ, ಎಲ್ಲ ಇಲ್ಲ, ಯಾವುದಾದ್ರೂ ಒಂದು ಇವನ್ ನಂಬರ್ ಇದ್ರೂ ಕೂಡ ನಾವು ಟೂ ಟೇಬಲ್ ಇಂದನೇ ಮಾಡ್ಬೇಕು. ಮೊದಲು ಟೂ ಟೇಬಲ್ನಾಗ 2, 3, 6 ಅಂದ್ರೆ ಇಲ್ಲಿ ಎಷ್ಟು ಬರಿಬೇಕಪ್ಪ? 3. ಓಕೆ, ಸೊ ಎರಡು ಮಗ 12, 2, 6, 12 ಅಂದ 6 ಬರಿಬೇಕು. ಇದು ಇಲ್ಲಿ ನೋಡ್ರಿ 36 ಅಂತ ಬಂದದ್ದು. ಹಿಂಗೆ ಬಂದಾಗ ನಾನು ಎರಡು ಮಗ 36 ಬರ್ದಿಲ್ಲ, ನನ್ಗೆ 2 10 ನಿಂತು ಬಿಡ್ತೀರಿ, 36 ತಗೊ ಹೋಗಕ್ ಬರ್ದಿಲ್ಲ ನೀವು. ಹಂಗಿದ್ದ ಭಾಗಕಾರ ಮಾಡ್ಬೇಕಂತ ಹೇಳಿರ್ತೀನಿ ನಾನು. ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ನೋಡ್ರಿ. ಇಲ್ಲಿ ಎರಡರ ಮಗ್ಯಾಗ ಇಲ್ಲಿ ಫಸ್ಟ್ನೇ ಡಿಜಿಟ್ ತಗೊಂಡಿದ್ದೆ 3 ಅನ್ನೋದೈತಿ. ಅಂದ್ರೆ ಎರಡರ ಮಗ್ಯಾಗ ಎಷ್ಟರಲ್ಲೇ ಭಾಗಕಾರ ಮಾಡ್ಕೊ? 2, 1, 2 ನೋಡಿ. ತಳಗಿ ಇಲ್ಲಿ 2 ಹಚ್ಚಿದೆ ಅಂತೀವಿ, 2, 2 ಮೂರಾಗ 2 ಕಳೆದ್ರೆ ಎಷ್ಟು ಉಳಿತದಪ್ಪ? 1 ಉಳಿತದೆ. ಎಸ್, ಇಲ್ಲ 1 ಅಂತ ಬರ್ಕೊಂಡೆ. 1 ಮತ್ತೆ ಮುಂದೆ 6 ಅನ್ನೋದು ಇಳಿಸ್ಕೋತೀನಿ. ಅಂದ್ರೆ ಇದೇನಾಗುತ್ತೆ, 1 ಮುಂದೆ 6 ಇಳಿಸ್ಕೊಂಡಾಗ 16 ಆಗಿಬಿಡ್ತು, 16 ಅಂತ ಆಯ್ತು. ಓಕೆ, ಸೊ ಎರಡರ ಮಗ್ಯಾಗ 16 ಎಷ್ಟರಲ್ಲೇ ಬರ್ತಾವ? 2 8, 2 8, 16 ಅಂತ ಹೇಳ್ತೀವಿ. ಅಂದ್ರೆ 18, 2 18, 36 18, 2 18, 36 ಅಂದ್ರೆ ಇಲ್ಲಿ ಏನಂತ ಬರಬೇಕು ನಾವು? 18 ಅಂತ ಬರಬೇಕು. ಹಾ, ಈ ತರ ಮಾಡ್ಕೊತವ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. 2 1, 2 1 ಉಳಿದ ಕೈಲ 2 8, 16 ಇಲ್ಲಿ ಅದು ಭಾಗಕ್ಕೆ ಮತ್ತೆ ಸೈಡ್ನೇ ಮಾಡ್ಕೋತ ಕುಂದ್ರದ ಅವಶ್ಯಕತೆ ಇರೋದಿಲ್ಲ.
ಮತ್ ನೋಡ್ರಿ ಇಲ್ಲಿ ಸಮ ಸಂಖ್ಯೆ ಐತೆ 6 ಮತ್ತು 18. ಮತ್ತೆ ಎಷ್ಟರ ಮಗ್ಯಾಗ ಬರಿಬೇಕು ನಾನು? ಎಸ್ ಎರಡರ ಮಗ್ಯಾಗ ತಗೋತೀನಿ, ಎರಡರ ಮಗ್ಯಾಗ. ಎರಡರ ಮಗ್ಯಾಗ ನಮ್ಗೆ ಏನಾದರೂ 3 ಅನ್ನೋದು ಬರ್ತದಂತಪ್ಪ, ಇಲ್ಲ ಅದಕ್ಕೆ 3ಕ್ಕೆ 3 ಏನು ಬರ್ಕೋಬೇಕು, ಸೇಮ್ ಬರ್ಕೋಬೇಕು. ಎರಡರ ಮಗ್ಯಾಗ 6 ಅನ್ನೋದು ಎಷ್ಟರಲ್ಲೇ ಬರ್ತದೆ, 2 ಮೂರಲೆ 6 ಬೆಸ್ಟ್, 2 ಮೂರಲೆ 6. ಓಕೆ, ಇನ್ನು 18 ಅನ್ನೋದು ಎಷ್ಟರಲ್ಲೇ ಬರ್ತಪ್ಪ, 2 9 18 ಅಂತ ಕರಿತೀವಿ, 2 9 18. ನೋಡಿ ಇವೆಲ್ಲನೂ ಈಗ ಬೆಸ ಸಂಖ್ಯೆಗಳು ಬಂದು ಎರಡರ ಮಗ್ಯಾಗ ಹೋಗಂಗಿಲ್ಲ. ನೆಕ್ಸ್ಟ್ ಯಾವ ಮಗ್ಯಾಗ ತೊಗೋಬೇಕಂತ ಹೇಳಿನಪ್ಪ, 3 ಮಗ್ಯಾಗ. ಎಸ್, 3 ಮಗ್ಯಾಗ ತೊಗೋತೀನಿ ನಾನು. 3 ಮಗ್ಯಾಗ 3 1 3. ಎಸ್, ಮತ್ತೆ 3 1 3. ಓಕೆ, ಇನ್ನು ಇಲ್ಲಿ 9 ಆಯಿತು, ಅದು 3 3 9. ಎಸ್, ನೋಡಿ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಬಂದು ಇಲ್ಲಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಇಲ್ಲಿ 2 ಮಾತ್ರ ಅವಿಭಾಜ್ಯ ಸಂಖ್ಯೆ ಬಂದಿದ್ದು, ಇದೊಂದು ಇದ್ದಿದ್ದಿಲ್ಲ, ಹಿಂಗಾಗಿ ನಾನು ಕಂಟಿನ್ಯೂ ಮಾಡಿದ್ದೀನಿ ನಾನು ಅಲ್ವಾ. ಸೊ ನಾನು ಮತ್ತೊಳ್ಳೆ 3 ಟೇಬಲ್ಲೇ ಬರ್ತದಂತ, 3 1 3 1 ಮತ್ತು 3 3. ಈಗ ಮತ್ತೆ ಬಂದಂತ ಇದು ಪೂರ್ಣವಾಗಿ ಅವಿಭಾಜ್ಯ ಸಂಖ್ಯೆಗಳು ಬಂದಿರಬೇಕು. ಒಂದು ಮಾತ್ರ ಉಳಿದಿತ್ತಂದ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲಾನು ಎಂಡ್ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ಸ್ ಅಂದಾಗ ಮಾತ್ರ ಎಂಡ್ ಮಾಡ್ಬೋದಿರ್ತದೆ. ಇನ್ನೆಲ್ಲ ನಾನು ಹೇಳಿದ್ರಲ್ಲಿ ಇದ್ರ ಪ್ರಕಾರ 2 × 2 × 3 ಮತ್ತು 1 × 1 × 3. ಈ ಥರ ನಾವು ಎಲ್ ಸಿ ಎಮ್ ಅಂತ ಬರ್ಕೊಳ್ಳೋಣ. ದೇರ್ ಫಾರ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 2 × 2 × 3 ಇಂಟು 1 × 1 ಅಂತ, 1 1 1 ಮತ್ತು ಅದು 1 3 3 ಆಗುತ್ತಿಲ್ಲ, ಅದಕ್ಕೆ ಈ 1 1 ಅಂತ ಬರ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಲಾಸ್ಟಲ್ಲಿ ಯಾವುದು ಉಳಿತು? 3 × 3. ಇನ್ನು ನೋಡು, 2 2 4, 4 3 12, 12 3 36. ನಾನು ಆಗಳೇನು ಹೇಳಿದ್ದೆ, 36 ನನ್ನ ಲಸ ಬರ್ತದಂತ ಹೇಳಿದ್ದೆ ನಾನು. ಲಸ ಎಜ್ಕೊಳ್ತೀನಿ ಏನು ಬಂತು, 36. ನೋಡ್ರಿ ಇದೊಂದು ನನಗೆ ಪ್ರಾಪರ್ಟೀಸಲ್ಲಿ ಬರುತ್ತೆ ಏನಪ್ಪ ಅಂತಂದರೆ, ಈ ಕೊಟ್ಟಂಥ ಸಂಖ್ಯೆಗಳಲ್ಲಿ ಅಂದರೆ ದತ್ತ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಬಿಗ್ ನಂಬರ್ ಇರುತ್ತೆ ನೋಡಿ, ಬಿಗ್ ನಂಬರ್. ಸೊ ಇದರಲ್ಲಿ ಬಿಗ್ ನಂಬರ್ ಯಾವುದಪ್ಪ, ಇಲ್ಲಿ 36, ದೊಡ್ಡ ನಂಬರ್ ಐತಿ. ಈ ದೊಡ್ಡ ನಂಬರು ಉಳಿದಂಥ ಕೊಟ್ಟ ಸಂಖ್ಯೆಗಳ ಮಲ್ಟಿಪಲ್ ಇರ್ತದನೋ, ಅಪವರ್ತಿ ಇರ್ತದನೋ, ಕೊಟ್ಟ ಸಂಖ್ಯೆಗಳ ಅಪವರ್ತಿ ಆಗಿತ್ತಂತಂದ್ರೆ ಅದೇ ದೊಡ್ಡ ಸಂಖ್ಯೆನೇ ಏನಿರ್ತದ, ಲಸ ಆಗಿರ್ತದ. ಫಾರ್ ಎಕ್ಸಾಂಪಲ್ ನೋಡು, 6 ಟೇಬಲ್ನೇ 36 ಬರ್ತಾನೋ ನೋಡಬೇಕು. 6 ಟೇಬಲ್ನೇ 36 ಬರ್ತದಿಲ್ಲರಿ, ಹಾಂ 6 6 36 ಬರ್ತಿಲ್ಲ, ಹಾಂ 6 6 6 36. 12 ಮಗ್ಯಾಗೂ 36 ಬರ್ತದನು ನೋಡ್ಬೇಕು, 12 7 12 3 36. 36 ನೋಡು, ಇವೆರಡು ಟೇಬಲ್ನಾಗ ಇದು ದೊಡ್ಡ ಸಂಖ್ಯೆ ಬರ್ತದಂತಂದ್ರೆ ಅದೇ ಸಂಖ್ಯೆ ಏನಿರ್ತದಪ್ಪ ಅಂತಂದ್ರೆ ಎಲ್ ಸಿ ಎಮ್ ಆಗಿರ್ತದ. ಸೊ ನೀವು ನೆನ್ಪಿಟ್ಕೋಬೇಕು ಯಾವ ಬಿಗ್ಗೆಸ್ಟ್ ನಂಬರ್ ಯಾವ್ದದ ನೋಡ್ಬೇಕು. ಇದ್ರೊಳಗೆ ನೀವು ಸದ್ ಬಿಗ್ಗೆಸ್ಟ್ ನಂಬರ್ ಅಂತ ನೋಡ್ತೇವೆ, ಇಲ್ಲಿ ಎಷ್ಟಪ್ಪ ಬಿಗ್ಗೆಸ್ಟ್ ನಂಬರ್, 27. ಈಗ 10 ಟೇಬಲ್ನ 27 ಬರ್ದನು? ಬರೋದಿಲ್ಲ. ಓಕೆ, 21 ಟೇಬಲ್ನ 27 ಬರೋದಿಲ್ಲ. ಹಿಂಗಿದ್ದಾಗ ನಾವು ಪೂರ್ತಿಯಾಗಿ ಎಲ್ ಸಿ ಎಮ್ ತಕ್ಕೋತ ಕುಂದಿರ್ತೇವೆ. ಬಟ್ ಈ ಥರ ಬಂದಾಗ ನಮ್ಮ ಲೆಕ್ಕಗಳು ಏನಾಗುತ್ತೆ, ದೊಡ್ಡ ಬಿಗ್ಗೆಸ್ಟ್ ನಂಬರ್ದ ಅದು ಈ ಉಳಿದಂಥ ಸಂಖ್ಯೆಗಳ ಮಲ್ಟಿಪಲ್ ಆಗಿರ್ತದೆ ಅಂತಂದ್ರೆ ಅದೇ ಬಿಗ್ಗೆಸ್ಟ್ ನಂಬರ್ ಏನಿರ್ತದೆ ನಮ್ಗೆ, ಎಲ್ ಸಿ ಎಮ್ ಆಗಿರ್ತದೆ. ಓಕೆ, ಸೊ ಮುಂದೆ ನೋಡೋಣ ಅದ್ರ ಬಗ್ಗೆ ನಮಗೆ ಇನ್ನೊಂದಷ್ಟು ಗೊತ್ತಿರ್ತವೆ. ಎಸ್, ಇಲ್ಲಿ ನೋಡ್ರಿ ಪ್ರಾಪರ್ಟೀಸ್ ಆಫ್ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ಗಳ ವಿಶೇಷತೆಗಳು ಏನಪ್ಪ, ಎಂಥವುಗಳನ್ನು ನಾವು ಕರೆಕ್ಟಾಗಿ ನಾವು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಹೇಗಿರ್ತವು, ಇದು ನಂದು ಎಲ್ ಸಿ ಎಮ್ ಬಂದಿದ್ದು ಕರೆಕ್ಟ್ ಐತೆ ಇಲ್ಲ ಅನ್ನೋದು ಗೊತ್ತಿರಬೇಕಂತಂದರೆ ಇವೆಲ್ಲ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ನೋಡ್ರಿ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಅಪವರ್ತ್ಯವು ಅಂತಂದ್ರೆ ಏನು, ಲಸಾವು. ಲಸ ಅನ್ನೋದೇನಿರ್ತದಂದ್ರೆ ದತ್ತ ಸಂಖ್ಯೆಗಳಿಗಿಂತ ಏನಾಗಿರ್ತದೆ ದೊಡ್ಡದಾಗಿರ್ತದೆ, ಗಿಂತ ಅಂತ ಅರ್ಥ. ಓಕೆ, ದತ್ತ ಅಂತ ಬರೀಬೇಕು. ಕೊಟ್ಟಂಥ ದತ್ತ ಸಂಖ್ಯೆಗಳಿಂದ ಏನಾಗಿರ್ತದೆ ಅಂತ ಅದು ದೊಡ್ಡದಾಗಿರ್ತದೆ. ಅಂದ್ರೆ ಯಾವುದೊಂದು ಸಂಖ್ಯೆಗಳನ್ನು ಕೊಟ್ಟಿರ್ತೇವೆ ನೋಡ್ರಿ, ಅದಕ್ಕೆ ಸಮವಾಗಿರ್ತದೆ ಹೊರತು ಅದಕ್ಕಿಂತ ದೊಡ್ಡದಾಗಿರ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೇವೆ ಈಗ, 5 ಮತ್ತು 10 ನಾವು ಲಸ 8 ಆಗುತ್ತೆ ಅಂತ ಕೇಳ್ತೀನಿ. ಈಗ 5 ಮತ್ತು 10 ಲಸ 8 ಆಗುತ್ತಪ್ಪ ನೋಡೋಣ ಹೇಳ್ರಿ, 5 ಮಗ್ಯಾಗ 10 ಅನ್ನೋದು ಬರ್ತದೆ ಹೌದಾ? ಅಂದ್ರೆ ಈಗ ಲಸ 8 ಆಗಿಬಿಡ್ತಪ್ಪ ಇದ್ರದ್ದು 10 ನೋಡು, ಇದು 5ಕ್ಕಿಂತ ದೊಡ್ಡದೈತಿ ಅಥವಾ 10ಕ್ಕೆ ಅದನ್ನ ಸಮವಾಗಿರ್ತದೆ, ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡದಾಗಿರ್ತದೆ, ದೊಡ್ಡ ಸಂಖ್ಯೆಗಿಂತ ಸಮ ಅಥವಾ ಅದಕ್ಕಿಂತ ದೊಡ್ಡದಾಗಿನೇ ಇರ್ತದೆ ಲಸ ಅನ್ನೋದು ಯಾವಾಗಲೂ. ಓಕೆ, ಅದಕ್ಕಿಂತ ಕಡಿಮೆ ಬರಂಗಿಲ್ಲ, ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನಾನು ಏನಂತೀನಿ, ದತ್ತ ಸಂಖ್ಯೆಗಳಲ್ಲಿ ಎರಡನೇದು, ದತ್ತ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದರ ಅಪವರ್ತ್ಯವಾಗಿದ್ದರೆ ಅದೇ ಸಂಖ್ಯೆಯು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಆಗಿರ್ತದೆ. ನೋಡು ಕೊಟ್ಟಂಥ 2 ಸಂಖ್ಯೆ ಇರ್ತವೆ ಆಗಳ, ಇದು ಲಾಸ್ಟ್ ಡಿಶ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ತಿಳಿಸ್ತೀನಿ, 7 ಮತ್ತು 28 ಅಂತ ಕೊಟ್ಟಿದ್ದೆ. 2 ಸಂಖ್ಯೆಯಲ್ಲಿ
ಇದೊಂದು ಯಾವುದೋ ಒಂದು ಸಂಖ್ಯೆ ಇರ್ತದೆ ನೋಡಿ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಅಂದ್ರೆ ಈ ಸಂಖ್ಯೆಯ ಅಪವರ್ತ್ಯವಾಗಿದ್ದಾರೆ ಅಂದ್ರೆ ಗುಣಕ ಇತ್ತಂತ ತಿಳ್ಕೋ. ಏಳರ ಮಗ್ಗಿಯಾಗಿದ್ದು ಏನಾದ್ರೂ 28 ಅನ್ನೋದು ಬರ್ತಿತ್ತಂದ್ರ ಇದೇ ಸಂಖ್ಯೆ ಏನಾಗಿರ್ತದೆ ಅದ್ರದ್ದು ಲಸ್ ಆಗಿರ್ತದೆ. 7 7 7 14 7 4 28 ಈ 28 ಅನ್ನೋದು ಏನಂತಂದ್ರ ನಮ್ಗೆ ಏಳರ ಮಗ್ಗಿಯಾಗ ಬಂತು ಹಂಗಾದಾಗ ಲಸ ಇದ್ರದ್ದು ಲಸ 8 ಆಗಿಬಿಡ್ತದಪ್ಪ, 28 ಆಗ್ತದ. ಇದರ ಅರ್ಥ ಏನು, ದತ್ತ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಅಪವರ್ತ್ಯವಾಗಿದ್ದಾರೆ ಅಂದ್ರೆ ಇದೇ ಟೇಬಲ್ನಾಗ ಅದು ಬರ್ತಿತ್ತಂದ್ರ ಆ ಸಂಖ್ಯೆಯು ಅಂದ್ರೆ ಅದೇ ಸಂಖ್ಯೆಯು ಏನಿರ್ತದೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂದ್ರೆ ಲಸ ಆಗಿರ್ತದೆ. ಓಕೆ, 7 ಮತ್ತು 28 ನೀವು ಲಸ ತೆಗೆದ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾವೇನು ಹೇಳ್ಬಿಡ್ತೀವಿ, ಲಸ 28 ಐತಿ ಅಂತಾನೆ ನಾವು ಹೇಳ್ಬಿಡ್ಬೋದು. ಆನ್ಸರ್ ಏನ್ ಬಿಡ್ತೀವಿ, 7 ಮತ್ತು 28 ಲಸ 28 ಐತಿ ಅಂತಾನೆ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು 8 16 32 ಅಂತ ಕೊಟ್ಟೆ, ಇದ್ರ ಲಸ 8 ಆಗ್ತದಪ್ಪ ನೋಡ್ರಿ. ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಪ್ಪ ಇಲ್ಲಿ 32 ಆಯ್ತಾ. ಓಕೆ, ಇದು 8 ಮಗ್ಗೆ 32 ಬರ್ತದೇನ್ರಿ? ಎಸ್ ಬರ್ತದೆ. ಹಾಂ, ಇನ್ನು 16 ಮಗ್ಗೆ 32 ಬರ್ತದೆ. ಹೌದು ಬರ್ತದೆ, 16 32. ಓಕೆ, 8 4 8 4 32 ಬರ್ತದೆ. ಸೊ ಹೀಗಾಗಿ ಇದಾಗ ಆದಾಗ 32 ಅನ್ನೋದ್ರ ಲಸ 8 ಬಂದ್ಬಿಡ್ತದಪ್ಪ ನಮಗೆ 32 ಲಸ ಎಷ್ಟು ಬರ್ತದೆ 32. ಓಕೆ, ಈ ಥರದಲ್ಲಿ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯವು ಆ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ. ನೋಡ್ರಿ, ಲಘುತ್ತಮ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಂತ ಹೇಳ್ರಿ, ನಾಗಳ ಹೇಳಿದ್ದೀನಿ. ಅವಿಭಾಜ್ಯ ಸಂಖ್ಯೆಗಳನ್ನ ಲಸ ಏನಾಗಿರ್ತದ ಅಂತಂದ್ರ ಅವುಗಳ ಗುಣಲಬ್ಧ, ಅವುಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಅಂತ ಅದೇ ಲಸ ಆಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 7 ಮತ್ತು 11 ಲಸ ಕೇಳ್ತಾರೆ. 7 ಅನ್ನೋದು ಏನ್ರಿ? ಅವಿಭಾಜ್ಯ ಸಂಖ್ಯೆ. 11 ಅವಿಭಾಜ್ಯ ಸಂಖ್ಯೆ. ಓಕೆ, ಹಿಂಗಿದ್ದಾಗ ಇವೆರಡು ಅವಿಭಾಜ್ಯ ಸಂಖ್ಯೆ ಇದು ಅಂದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರಾತು ನಮ್ಗೆ ಲಸ ಸಿಕ್ಬಿಡ್ತದೆ. ಇಲ್ಲಿ ನೋಡ್ರಿ, ಇನ್ನೊಂದು ಈ ಕಡೆ ಇಲ್ಲಿ 7 ಅನ್ನೋದು ಅವಿಭಾಜ್ಯ ಸಂಖ್ಯೆ ಐತ್ರಿ, 28 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಂಗೆ ಬರೇ ಒಂದ 7 ಅವಿಭಾಜ್ಯ ಸಂಖ್ಯೆ ಬಂದ 28 196 196 ಲಸ ಆಗುತ್ತೆ ಅನ್ನೋದು ತಪ್ಪತನ ನಿಮ್ಮದು. ಓಕೆ, ಎರಡು ಅವಿಭಾಜ್ಯ ಸಂಖ್ಯೆಗಳಿರ್ಬೇಕು, ಅವಾಗ ಮಾತ್ರ ಅದು ನಮ್ಗೆ ಬರ್ತದೆ. ಓಕೆ, ಸೊ ಇಲ್ಲಿ ನಮಗೆ ಏನು ಮಾಡ್ಬೇಕಂತಂದ್ರೆ 7 11 11 7 77 ಅಂದ್ರೆ ಲಸ 8 ಆಗಿಬಿಡ್ತದಪ್ಪ ಇದ್ರದ್ದು. 11 8 7 ಮಲ್ಟಿಪ್ಲೈ ಮಾಡಿದ್ರೆ ಲಸ ನಮ್ಗೆ ಸಿದ್ಧ 77 ಸಿಗ್ಬಿಡ್ತದೆ, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ನಾವು ವಿಚಾರ ಮಾಡಬೇಕು. ಸೊ ಇಲ್ಲಿ ಬಂದಂಥ ಸಂಖ್ಯೆಗಳು ಎರಡು ಅವಿಭಾಜ್ಯ ಸಂಖ್ಯೆಗಳಾದವೋ ಇಲ್ಲೋ, ಇಲ್ಲಂತಂದ್ರೆ ಹೆಂಗೆ ಮಾಡೋಕು, ಅಥವಾ ಅದರದ್ದು ಅಪವರ್ತಿ ಆಗಿರ್ತದನು. ಓಕೆ, ಅದರ ಅಪವರ್ತಿನೂ ಆಗಿರೋದಿಲ್ಲ, ಅದು ಎರಡು ಅವಿಭಾಜ್ಯ ಸಂಖ್ಯೆನೂ ಒಂದು ಅವಿಭಾಜ್ಯ ಸಂಖ್ಯೆ ಒಂದು ಇನ್ನೊಂದು ಅಲ್ಲ ಅಂತಂದ್ರೆ ನಾವು ಕೂಡ ಅದು ಅಪವರ್ತಿ ಆಗಿರೋದಿಲ್ಲ ಅಂತಂದ್ರೆ ಅವಾಗ ನಾವು ಮಾತ್ರ ಮಲ್ಟಿಪಲ್ ಮಾಡಬೇಕು. ಓಕೆ, ಸೊ ಮುಂದೆ ನೋಡ್ರಿ, ಈಗ 13 ಮತ್ತು 5 ಲಸ ಅಂತ ಕೇಳಿದ್ದಾರೆ. ನೋಡಿ, 13 ಅವಿಭಾಜ್ಯ ಸಂಖ್ಯೆ, 5 ಅನ್ನೋದು ಕೂಡ ನಮ್ಗೆ ಅವಿಭಾಜ್ಯ ಸಂಖ್ಯೆ. 13 5 65 65 ಅನ್ನೋದು ಇದರದ್ದು ಲಸ ಆಗಿಬಿಡ್ತದೆ. ಓಕೆ, ಸೊ ಈ ಥರದಲ್ಲಿ ನಾವು ಲೆಕ್ಕಗಳನ್ನು ಪೂರ್ತಿಯಾಗಿ ಮಾಡ್ಕೋತ ಹೋಗ್ಬೇಕು. ಈಗ ಮ್ಯಾಕ್ಸಿಮಮ್ ಎಲ್ಲ ಟೈಪನ್ನು ಹೇಳ್ಕೊಡ್ತೀನಿ, ಎಲ್ಲ ಶಾರ್ಟ್ಕಟ್ ಮೆಥಡ್ದಲ್ಲಿಯೂ ಕೂಡ ಲಸ ಹೆಂಗೆ ನಾವು ಫೈಂಡ್ ಔಟ್ ಮಾಡ್ಬೇಕನ್ನೋದು ಕೂಡ ಹೇಳಿದ್ದೀನಿ. ಸೊ 2 ಅಂಕಿದು 3 ಅಂಕಿದು ಲಸಾನು ಕೂಡ ಹೆಂಗೆ ತೆಗಿಬೇಕನ್ನೋದು ಕೂಡ ನಿಮಗೆಲ್ಲ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ಇವತ್ತು ಏನೇನೆಲ್ಲ ಹೇಳಿದ್ದೀನಿ ಅನ್ನೋದಕ್ಕೆ ನಾನು ಇಲ್ಲಿ ಹೇಳ್ತೀನಿ. ಮತ್ತು ಎಲ್ ಸಿ ಎಮ್ ಫುಲ್ ಫಾರ್ಮ್ ಹೇಳಿದ್ದೀನಿ, ಮತ್ತು ಅದರ ಡೆಫಿನಿಷನ್ ಕೂಡ ನಿಮ್ಗೆ ಹೇಳಿದ್ದೀನಿ. ಓಕೆ, ಸೊ ಎಲ್ ಸಿ ಎಮ್ ಬೈ ಡಿವಿಷನ್ ಮೆಥಡ್, ಡಿವಿಷನ್ ಮೆಥಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್. ಸೊ ಅದ್ರ ಪ್ರಕಾರ ನಾವೇನದ ಎಲ್ ಸಿ ಎಮ್ನ ಡಿವಿಷನ್ ಮೆಥಡ್ದಲ್ಲಿ ಪೂರ ಪರ್ಫೆಕ್ಟಾಗಿ ರೆಡಿ ಆಗಬೇಕು, ಅದನ್ನು ಕೂಡ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಇನ್ನು ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಎಲ್ ಸಿ ಎಮ್ ಬಗ್ಗೆ ಇನ್ನು ಸ್ವಲ್ಪ ಮಾತ್ರ ನಾವು ಸಾಲ್ವ್ ಮಾಡಿದ್ದೀವಿ, ಎಲ್ಲ ಪೂರ್ತಿಯಾಗಿ ಅಂತಲ್ಲ. ಇನ್ನು ನವೋದಯಕ್ಕೆ ಎಲ್ ಸಿ ಎಮ್ದಲ್ಲಿ ತುಂಬ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಬರ್ತವೆ, ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತವೆ. ಓಕೆ, ನಾನು ನವೋದಯ ಕ್ಲಾಸ್ ಹೇಳುವಾಗ ಅದ್ರ ಬಗ್ಗೆ ಪೂರ್ತಿಯಾಗಿ ನಿಮಗೆಲ್ಲ ನಾನು ತಿಳಿಸ್ಕೊಡ್ತೀನಿ ಅಂತ. ಸೊ ಇವಾಗ ಜಸ್ಟ್ ನೀವು ಬೇಸಿಕ್ ಫೌಂಡೇಶನ್ ಕಲಿತಿದ್ದೀರಾ, ಮ್ಯಾಥ್ಸಲ್ಲಿ ಅಷ್ಟೊಂದು ನಿಮ್ಗೆ ಫುಲ್ ನಾಲೆಜ್ ಇನ್ನೂ ಇಲ್ಲ, ನಿಮ್ಗೆ ಮೊದಲು ಬೇಸಿಕ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗ್ರಿ, ಅಕಾರ್ಡಿಂಗ್ಲಿ ನಿಮ್ಮ ನವೋದಯದ್ದು ಕೂಡ ನಾನು ಪರ್ಫೆಕ್ಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್, ಲಾಸ್ಟ್ ಪ್ರಾಪರ್ಟೀಸ್ ಆಫ್ ಎಲ್ ಸಿ ಎಮ್ ವೆರಿ ಇಂಪಾರ್ಟೆಂಟು, ಅವೆಲ್ಲ ಪ್ರಾಪರ್ಟೀಸು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಅಕಾರ್ಡಿಂಗ್ಲಿ ಅವ್ರು ನೆನಪಿತ್ತು, ನೀವು ಅದ್ರ ಪ್ರಕಾರ ಲೆಕ್ಕ ಮಾಡಿದ್ರಂತೆ ಕೊಡ್ರಿ, ಮತ್ತು ನಿಮ್ಗೆ ಇನ್ನೂ ಈಸಿಯಾಗಿ ಎಲ್ಲ ಲೆಕ್ಕಗಳನ್ನು ಪಟ ಪಟ ನೀವು ಮಾಡ್ಕೊಂಡು ತಗೋಬೋದು. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸಸ್ ಮುಗಿಸುವಂಥ ಸಮಯ ಆಯಿತು. ಸೊ ಇನ್ನೂ ಯಾರು ನಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಪದೇ ಪದೇ ಯಾಕೆ ಹೇಳ್ತೀವಿ ಅಂತಂದರೆ, ಸೊ ಎವ್ರಿ ಟೈಮ್ ನಿಮ್ಗೆ ಅದು ನೋಟಿಫಿಕೇಶನ್ ಬಂತಂದರೆ ನಮ್ಮ ಕ್ಲಾಸ್ ಬಗ್ಗೆ ಡೈರೆಕ್ಟಾಗಿ ನಿಮಗೆ ಆ ನೋಟಿಫಿಕೇಶನ್ ಬರುತ್ತೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಕ್ಲಾಸ್ ಡೈಲಿ ಕಲಿಬೋದು. ಡೈಲಿ ನಾನು ಹೆಂಗೆ ಹೇಳ್ತೀನಿ ಆ ಥರ ಕಲ್ಕೋತ ಹೋಗ್ರಿ, 100% ನಿಮ್ಗೆ ಎಲ್ಲ ಲೆಕ್ಕಗಳು ಈಸಿಯಾಗಿನೇ ಅರ್ಥವಾಗೋಂಗೆ ನಿಮ್ಗೆ ತಿಳಿಸಿ ಹೇಳ್ತೀನಿ. ಅಥವಾ ನಿಮ್ಗೆ ಇನ್ ಕೇಸ್ ಯಾವುದಾದ್ರೂ ಲೆಕ್ಕ ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಮತ್ತೆ ಅದನ್ನು ನಿಮಗೆ ಇನ್ನೂ ಈಸಿ ಮೆಥಡಲ್ಲಿ ತಿಳಿಸೋ ಒಂದು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ.
ಅಕಾರ್ಡಿಂಗ್ಲಿ ನಮ್ಮ ಬುಕ್ಸ್ ಇದ್ದಾವೆ, ಫೌಂಡೇಶನ್ ಬುಕ್ಸ್ ಇದೆ, ಅದು ನೋಡಿ ತುಂಬ ತುಂಬ ಚೆನ್ನಾಗಿದೆ. ನಿಮಗೆ ಅದರಲ್ಲಿ ಪರ್ಫೆಕ್ಟಾಗಿ ಮ್ಯಾಥಮೆಟಿಕ್ಸ್ ಕಲಿತೀರಿ, ಬೇಸಿಕ್ ಫೌಂಡೇಶನ್ನಲ್ಲಿ ಕನ್ನಡ ಕಲಿತೀರಿ, ಓಕೆ, ಜೊತೆ ಜೊತೆಗೆ ಇಂಗ್ಲೀಷ್ ಕಲಿತೀರಿ. ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ನಾನು ಅದರಲ್ಲಿ ಬರೆದಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಹಿಂದಿ ಕೂಡ ಹಾಕಿದ್ದೀನಿ, ಹಿಂದಿ ಕೂಡ ಬರುತ್ತೆ. ಅಂದರೆ ನಮ್ಮ ಸ್ಕೂಲ್ನಲ್ಲಿ ಬುಕ್ ಅಲ್ಲ, ನಮಗೆ ಬೇಸಿಕ್ ಫೌಂಡೇಶನ್ನಲ್ಲಿ ಏನು ಬೇಕು ಅದನ್ನು ಪರಿಪೂರ್ಣವಾಗಿ ಕಲೀಲಿಕ್ಕೆ ಅಂತಲೇ ನನಗೆ ಅದು ಫೌಂಡೇಶನ್ ಬುಕ್. ನಿಮ್ಮ ಸ್ಕೂಲಲ್ಲಿ ಯಾವ ಬುಕ್ ಕಲಿತೀರಿ ಅದು ಸೈಡ್ ಬೈ ಸೈಡ್ ಕಲೀರಿ, ಬಟ್ ಫೌಂಡೇಶನ್ ಬುಕ್ ನಿಮ್ಗೆ ಕಲಿಯೋದ್ರಿಂದ ಪೂರ್ತಿ ಪರ್ಫೆಕ್ಟಾಗಿ ಆ ವಿಷಯಗಳಲ್ಲಿ ನಿಮ್ಗೆ ಮನನ ಆಗತ್ತೆ. ತುಂಬ ಚೆನ್ನಾಗಿ ನೀವು ಅದರಲ್ಲಿ ರೆಡಿ ಆದರೆ ಎಲ್ಲ ನಿಮ್ಮ ಸ್ಕೂಲ್ ಬುಕ್ಸು ಕೂಡ ನಿಮ್ಗೆ ಈಸಿ ಅನ್ನಿಸ್ಬಿಡತ್ತೆ. ಸೊ ಅದಕ್ಕೆ ಹೇಳೋದು ಫೌಂಡೇಶನ್ ಬುಕ್ಸ್ ತರಿಸ್ಕೊಳ್ರಿ, ಓದ್ರಿ, ನೋಡ್ರಿ. ಅದ್ರ ಬೇಸ್ಡ್ ಮೇಲೇ ನಾವು ಎಲ್ಲ ಕ್ಲಾಸಸ್ಗಳನ್ನು ಮಾಡಿದ್ದೀನಿ. ತುಂಬ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಎಷ್ಟು ಸಾಕಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ನನಗಿಲ್ಲಿ ಪದೇ ಪದೇ ನನಗೆ ಲೆಕ್ಕ ಇದರಲ್ಲಿನೇ ನಾನು ಕೊಡು ಅಂತಂದರೆ ಸಾಕಷ್ಟು ಕೊಡಲಿಕ್ಕೆ ಆಗಲ್ಲ. ಸೊ ಸ್ವಲ್ಪ ಮಾತ್ರ ಕೊಡ್ಬೋದು. ಅಕಾರ್ಡಿಂಗ್ಲಿ ನಾಳಿದ್ದ ನಾವೇನು ಮಾಡೋಣ ಅಂತ HCF ಕ್ಲಾಸ್ ಸ್ಟಾರ್ಟ್ ಮಾಡೋಣ. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಆಲ್ ದ ಬೆಸ್ಟ್.